ನಮಗೆ ಬಹಳಷ್ಟು ಅಧಿಕಾರವಿದೆ ಆದರೆ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾಧ್ಯವಿಲ್ಲ ಅದು ರಾಜ್ಯ ಸರ್ಕಾರದ ಕೆಲಸ ಮಣಿಪುರದ ಸ್ಥಿತಿಯ ಬಗ್ಗೆ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿಕೆ ವೀಸಾ ಅವಧಿ ಮುಗಿದ ನಂತರವೂ ನಗರದಲ್ಲಿ ಅಕ್ರಮವಾಗಿ ನೆಲೆ ಅಕ್ರಮವಾಗಿ ತಂಗಿದ್ದ 105 ವಿದೇಶಿಗರು ಗಡಿಪಾರು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಶಿಫಾರಸಿಲ್ಲದೆ ಮೀಸಲಾತಿ ರದ್ದು ಬಿಜೆಪಿ ಮುಸ್ಲಿಮರಿಗೆ ಮಾತ್ರವಲ್ಲ ಲಿಂಗಾಯತರು ಹಾಗೂ ಒಕ್ಕಲಿಗರಿಗೂ ದ್ರೋಹ ಎಸಗಿದೆ ಕಾಂಗ್ರೆಸ್ ಕಿಡಿ ಅನ್ನಭಾಗ್ಯ ಯೋಜನೆ ಜಾರಿಯಾಗಿ ಇಂದಿಗೆ 10 ವರ್ಷ ಕರ್ನಾಟಕದ ಯಾರೊಬ್ಬರು ಹಸಿದು ಮಲಗಬಾರದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂದೇಶ ಭಯೋತ್ಪಾದನೆ ಲವ್ ಜಿಹಾದ್ ಎದುರಿಸೋ ನೆಪ ಜಮ್ಮು ಕಾಶ್ಮೀರದ ಹೆಣ್ಣು ಮಕ್ಕಳಿಗೆ ವಿಎಚ್ಪಿ ಇಂದ ಶಸ್ತ್ರಾಸ್ತ್ರ ತರಬೇತಿ